ಬಿಪಿನ್ ರಾವತ್ ಅವರನ್ನು ಯಾರ ಜೊತೆ ಹೋಲಿಸ್ಬೋದು ಅಂತ ಹೇಳಿದ್ರೆ ಈಗ ಸುದ್ದಿಗಳು ಬರ್ತಾ ಇದ್ದಾವೆ ಅವ್ರ ಬಗ್ಗೆ. ಬಿಪಿನ್ ರಾವತ್ ಅವರನ್ನ ಬೇರೆ ಜೊತೆಗೆ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಪಿನ್ ರಾವತ್ ಅವರಿಗೆ ಬಿಪಿನ್ ರಾವತ್ ಅವರೇ ಸರಿಸಾಟಿ. ಆ ರೀತಿಯ ಒಂದು ವ್ಯಕ್ತಿತ್ವದ ಯೋಧ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅಂತ ಹೇಳಿದ್ರೆ ರಾಷ್ಟ್ರಕ್ಕೆ, ಸೈನ್ಯಕ್ಕೆ, ರಾಷ್ಟ್ರ ರಕ್ಷಣೆಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಒಂದು ಸರಿಯಾದಂಥ ಎನ್ಕ್ವೈರಿ ಇದರಲ್ಲಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಯಾಕಂದರೆ ಒಬ್ಬ ಮಿಲಿಟ್ರಿ ಅಷ್ಟು ದೊಡ್ಡ ಅಧಿಕಾರಿ ಪ್ರಯಾಣ ಮಾಡ್ತಾನೆ ಅಂತ ಹೇಳಿದ್ರೆ ಅವರು ಪ್ರಯಾಣಿಸುವಂಥ ವಾಹನ ಹೆಲಿಕಾಪ್ಟರ್ ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಹೊಂದಿದೆ. ಆದರೆ ಸ್ವಲ್ಪ ವಯಸ್ಸಾಗಿತ್ತು ಅದಕ್ಕೆ, ಆದರೂ ಕೂಡ ಗಟ್ಟಿಮುಟ್ಟಾಗಿರ್ತಕ್ಕಂಥದ್ದನ್ನೇ ಬಳಸ್ತಾರೆ ಸಾಮಾನ್ಯವಾಗಿ, ಅದರಲ್ಲಿ ಏನೂ ತೊಂದರೆ ಆಗೋದಿಲ್ಲ. ಆದರೆ ಇದಕ್ಕಿದ್ದಾಗೆ ಆ ರೀತಿಯ ಅವಘಡ ಆಗಿದೆ ಅಂತೇಳಾದರೆ ಏನಾದರೂ ಇದರಲ್ಲಿ ಬೇರೆ ಕೃತಿಗಳಿದ್ದಾವ, ವಿದೇಶಿ ಕೃತಿಗಳೇನಾದರೂ ಇದೆಯಾ ಅನ್ನುವಂಥದ್ದನ್ನು ಕೂಡ ಇವತ್ತು ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗಬೇಕಾಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಈ ಬಗ್ಗೆ ನೇಮಕ ಮಾಡಿದೆ, ಅದು ಒಳ್ಳೆಯ ಅದರ ಸತ್ಯಾಸತ್ಯತೆಯನ್ನು ಹೊರಗೆಳುವಲ್ಲಿ. ಇನ್ಯಾವತ್ತೂ ಕೂಡ ಇಂಥ ಅವಘಡಗಳು ನಮ್ಮ ದೇಶದಲ್ಲಿ ಸಂಭವಿಸದೆ ಇರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಹೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ. ರಾವತ್ ಹಾಗೂ ರಾವತ್ನ ಜೊತೆಗೆ ಮಡದಿರ್ತಕ್ಕಂಥ ಜೀವ ತೆತ್ತಿರ್ತಕ್ಕಂಥ ಎಲ್ಲ ಹುತಾತ್ಮ ಯೋಧರನ್ನು ಯೋಧರ ಆತ್ಮಕ್ಕೆ ಶಾಂತಿ ಲಭಿಸಲಿ ಅಂತ ಹೇಳಿ ಶುಭ ಹಾರೈಸ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಅದನ್ನು ಸಹಿಸುವಂಥ ಶಕ್ತಿಯನ್ನು ಕೊಡಲಿ ದೇವರು ಅಂತೇಳಿ ನಾವೆಲ್ಲರೂ ಕೂಡ ಹಾರೈಸೋಣ. ರಾಷ್ಟ್ರಕ್ಕೆ ಆದಂಥ ಈ ನಷ್ಟ ಮತ್ತೆ ತುಂಬಿ ಬರಲಿ, ಅನೇಕ ರಾವತ್ಗಳು ಹುಟ್ಟಿ ಬರಲಿ. ರಾವತ್ರಂಥವರು ಇವತ್ತು ಮಿಲಿಟ್ರಿನಲ್ಲಿ ಮುನ್ನೆಲೆಗೆ ಮತ್ತೆ ಯೋಧರು ಬರಲಿ ಅಂತೇಳಿ ನಾವೆಲ್ಲ ಹಾರೈಸೋಣ ಎಲ್ರಿಗೂ.